ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಜನಪ್ರತಿನಿಧಿಗಳು ವಿಶೇಷವಾಗಿ ಸನ್ಮಾನ್ಯ ಭೂಪೈನವರು ಉಪಚು ರಂಜನ್ ಅವರು ನಮ್ಮ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವರು ಸುನೀಲ್ ಸುಬ್ರಹ್ಮಣ್ಯ ಅವರು ವೀಣಾ ಚೇ ಅವರು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಹರೀಶ್ ಅವರು ಉಪಾಧ್ಯಕ್ಷರಾದ ಲೋಕೇಶ್ ಅವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಕಾರ್ಯನಿರ್ವಹಣ ಮುಖ್ಯ ಸಿಇಒ ಅವರು ಎಸ್ ಪಿ ಅವರು ಮತ್ತು ಇಡೀ ಆಡಳಿತ ತುಂಬ ಶ್ರದ್ಧೆಯಿಂದ ಸರ್ಕಾರ ಕೊಟ್ಟಂಥ ಒಂದು ಟಾಸ್ಕನ್ನ ಸ್ವೀಕಾರ ಮಾಡಿ ಇಡೀ ವಿಶ್ವ ಒಂದು ರೀತಿ ದಿಗ್ಭ್ರಾಂತಿಯಲ್ಲಿರುವಾಗ ಕೂರ್ಗು ಜಿಲ್ಲೆಯನ್ನು ಕೊಡಗನ್ನು ಸಂರಕ್ಷಣೆ ಮಾಡ್ತಕ್ಕಂಥದಕ್ಕೆ ತನ್ನದೇ ಆದಂಥ ಕೆಲವು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ಅನುಭವ ಮತ್ತು ಜಿಲ್ಲಾಧಿಕಾರಿಗಳು ಸರ್ಕಾರ ಕೊಟ್ಟಂಥ ಕೆಲವು ಸಂದೇಶವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಂಥ ಕೆಲವು ಸೂಚನೆಗಳನ್ನು ನಿರ್ವಹಣೆ ಮಾಡಿ ಏನು ಮೊದಲನೇ ದಿನ ಕಂಡಂಥ ಒಂದು ಸೋಂಕು ಅದು ಮತ್ತೊಂದಕ್ಕೆ ಅವಕಾಶ ಕೊಡದ ಹಾಗೆ ತನ್ನ ಕಾರ್ಯನಿರ್ವಹಣೆಯನ್ನು ಕಾರ್ಯವನ್ನು ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಇವರು ತೆಗೆದುಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಇವರು ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ಜಿಲ್ಲಾ ಮಟ್ಟದ ಮತ್ತು ಕೆಳ ಹಂತದ ಅಧಿಕಾರಿಗಳನ್ನು ಜನಪ್ರತಿನಿಧಿ ಜಿಲ್ಲಾಧಿಕಾರಿಗಳನ್ನು ಇನ್ನಿತರೆ ಅಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ. ಒಟ್ಟು ಹೋಮ್ ಕ್ವಾರಂಟೈನಲ್ಲಿ 359 ಜನ ಇದ್ದರು. ಸ್ಯಾಂಪಲ್ ಟೆಸ್ಟ್ ಮಾಡಿದ್ದು ನಾವು 46, ಒಂದು ಮಾತ್ರ ಪಾಸಿಟಿವ್ ಬಂತು, ಇನ್ನು 45 ಬಂದಿರಲಿಲ್ಲ. ಇನ್ನೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ನಿಗಾ ಘಟಕದಲ್ಲಿ 4 ಜನ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ತೊಂದರೆ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ನಾವು 23/3/2020 ಲಾಕ್ಡೌನನ್ನು ಮಾಡಿದ್ಮೇಲೆ ಜಿಲ್ಲೆಯ ಬಹುತೇಕ ಭಾಗಗಳ ಗಡಿ ಭಾಗವನ್ನು ಮುಚ್ಚಿದರ ಪ್ರಯುಕ್ತ ಯಾವುದೇ ಒಂದು ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಸೋಂಕು ಏನಿದೆ ಅದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಇವೆಲ್ಲವನ್ನು ಕೂಡ ನೋಡಿದಾಗ ನಾವು ಇಲ್ಲಿವರೆಗೂ ಎಲ್ಲ ರೀತಿಯ ಮಾಂಸ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಮಾರಾಟವನ್ನು ನಿಷೇಧ ಮಾಡಿದ್ವಿ. ಆದರೆ ಇವಾಗ ಇವತ್ತು ನಾಳೆಯಿಂದ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಈ ಒಂದು ಇದಕ್ಕೆ ಏನು ಮಾಂಸ ಅದರೊಳಗೆ ಮೀನನ್ನು ಹೊರತುಪಡಿಸಿ ಬೇರೆ ಏನೇನು ಸೇರ್ಬೇಕು, ಹಂದಿ ಮಾಂಸ, ಕೋಳಿ ಮಾಂಸ, ಕುರಿ ಮಾಂಸ, ಮೇಕೆ ಮಾಂಸನ ಏನಂತೀರಿ, ಇದನ್ನು ಮಟನ್ ಮಾರೋದಕ್ಕೆ ಬೆಳಿಗ್ಗೆ 6ರಿಂದ 12 ಗಂಟೆವರೆಗೂ ಕೂಡ ಅವಕಾಶ ಮಾಡಿದ್ದಾರೆ. ಅದಲ್ಲದೆ ಅವತ್ತು ಕೂಡ ನಾವು ತರಕಾರಿ ಮತ್ತೊಂದು ಮಗದೊಂದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಮತ್ತು ರೈತರುಗಳು ಬೆಳೆದಂಥ ಬೆಳೆಗಳನ್ನು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಯಾವುದೇ ಕಾರಣಕ್ಕೆ ತೊಂದರೆ ಆಗದಾಗೆ ಅವರು ಕೂಡ ಅದನ್ನು ಮಾಡತಕ್ಕಂಥ ಕಾಫಿಯನ್ನು ಕೂಡ ಬಂದು ಅವರವ್ರ ಇದಕ್ಕೆ ಮಾಡೋದಕ್ಕೂ ಕೂಡ ದಾನ ಮಾಡಿದ್ದಾವೆ. ಆಮೇಲೆ ಧಾರ್ಮಿಕ ಏನು ಸಂಸ್ಥೆಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದನ್ನ ನಿಷೇಧ ಮಾಡಿದ್ದೀವಿ. ಅದು ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾರೆ, ಯಾವುದೇ ಕಾರಣಕ್ಕೆ ಅದು ಇದು ಮಾಡ್ತಾ ಇಲ್ಲ. ಅದರ ಈ ಸಂಸ್ಕಾರ ಅಂತ್ಯ ಸಂಸ್ಕಾರಕ್ಕೆ 20 ಜನರನ್ನು ನಾವು ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ಸೇರ್ತಕ್ಕಂಥ ಅವ್ರ ನೆಂಟರು ಮತ್ತು ಒಂದು ಮಗದೊಂದಿಗೆ ಮಾನವೀಯತೆ ದೃಷ್ಟಿಯಲ್ಲಿ ಅದನ್ನು ಕೂಡ ನಾವು ಅವಕಾಶವನ್ನು ಮಾಡಿದ್ದೀವಿ. ಗಡಿ ಭಾಗದಲ್ಲಿ ಶುಂಠಿ ಮತ್ತು ಮೆಣಸು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಯಾವ ರಾಜ್ಯಗಳಿಗೆ ತೆಗೆದುಕೊಂಡು ಹೋಗ್ತಾರೋ ಅದನ್ನು ಅವ್ರು ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ಕೊಡ್ತಕ್ಕಂಥದಕ್ಕೆ ಅನುಮತಿಯನ್ನು ನೀಡೋದಕ್ಕೆ ಇವತ್ತು ಪರ್ಮಿಷನ್ ಅನ್ನು ಕೊಟ್ಟಿದ್ದೀವಿ. ಮತ್ತು ಈ ಜನನಿತ್ಯ ಸಾರ್ವಜನಿಕ ದಿನ ಬಳಕೆಯ ತುರ್ತು ಸೇವೆಗಳಿಗೆ ತೊಂದರೆ ಆಗದಂತೆ ಹೋಬಳಿ ಮಟ್ಟದಲ್ಲಿ 16 ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಅದು ಬಿಟ್ಟು ಈ ಸೋಂಕು ದೃಢಪಟ್ಟ ಪ್ರಕರಣದಲ್ಲಿ ಯಾವ ವ್ಯಕ್ತಿ ಎಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಲ್ಲಲ್ಲೇ ಅವ್ರನ್ನ ಕ್ವಾರಂಟೈನ್ ಮಾಡ್ತಕ್ಕಂಥದ್ದು ಕೂಡ ಮಾಡಿದ್ದೀವಿ. ಅದಲ್ದಿರ ಇವತ್ತೇನು ಮಟನ್ಗೆ 1,000 ರೂಪಾಯಿ ರೈಟ್ ಮಾಡಿದರು ಮೈಸೂರಿನಲ್ಲಿ. ನಾವಿಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ನಾವು ಈಗಾಗಲೇ ಸಂಬಂಧಪಟ್ಟಂಥ ಪೊಲೀಸ್ DYSP ಅವರು
ಮತ್ತೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಇಒ ಕುಟ್ಕೊಂಡು ಒಂದು ಕೆಜಿಗೆ 600 ರೂಪಾಯಿ ತಗೋಬೇಕು ಅದ್ರ ಮೇಲೆ ಮಾಡಕೂಡದು ಅನ್ನೋದನ್ನು ಕೂಡ ನಿಬಂಧನೆ ಮಾಡಿದ್ದೀವಿ ಅದರಿಂದ ಸಾಮಾನ್ಯರಿಗೆ ಅನಾನುಕೂಲ ಆಗಬಾರದು ಪರ್ಚೇಸ್ ಮಾಡುವವರಿಗೆ ಎಲ್ಲ ಒಂದು ಕಡೆ ನೋವು ಆಗಬಾರದು ಅನ್ನೋ ದೃಷ್ಟಿಯಿಂದ ಅದು ಕೂಡ ಮಾಡಿದ್ದೀವಿ ಆ ಒಂದು ಸುಮಾರು 1900 ಜನ ಇವತ್ತು ನಮ್ಮಲ್ಲಿ ಕೂಲಿ ಕಾರ್ಮಿಕರು ಮತ್ತೆ ಬೇರೆ ಬೇರೆ ಕಾರ್ಮಿಕರು ಅವರಿಗೆ ಬಯೋಮೆಟ್ರಿಕ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಅನೇಕ ಸವಲತ್ತುಗಳು ಇದ್ದರೆ ಒದ್ದಾಡ್ತಾ ಇದ್ದಂತ 1000 ಹೊರ ಜಿಲ್ಲೆಯವರು ಬೇರೆ ಬೇರೆ ಜಿಲ್ಲೆಯವರು ಹೊರ ರಾಜ್ಯದವರು ಹೊರ ಜಿಲ್ಲೆಯವರು 1900 ಜನ ಇವತ್ತು ನಮ್ಮಲ್ಲಿ ಅಲ್ಲಲ್ಲ ಅಲ್ಲಲ್ಲ ಇರೋದ್ರಿಂದ ಅವರಿಗೆ ಬೇಕಾಗಿರತಕ್ಕಂತ ಊಟದ ವ್ಯವಸ್ಥೆ ಮತ್ತೆ ಅವರಿಗೆ ಅಡಿಗೆ ಮಾಡ್ಕೊಳ್ಳೋದಾದ್ರೆ ಅವರಿಗೆ ಸಾಮಗ್ರಿಗಳನ್ನು ಕೂಡ ಜಿಲ್ಲಾ ಆಡಳಿತ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದಲ್ದಿರ ನಾವು ಎಷ್ಟು ಆಸ್ಪತ್ರೆಗಳಲ್ಲಿ ಎಲ್ಲ ಥರದಲ್ಲಿ ಸುಮಾರು 200 ಬೆಡ್ ಇದು ಮಾಡಿ ವೆಂಟಿಲೇಟರ್ಸ್ ಮತ್ತೊಂದು ಅದಲ್ದಿರ ಇದೇ ಒಂದು ಟೈಮ್ನಲ್ಲಿ ಇನ್ನೂ ಒಂದು 10 ವೆಂಟಿಲೇಟರ್ಸ್ನ ಕೂಡ ಆಸ್ಪತ್ರೆಗೆ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಇದೊಂದು ಒಳ್ಳೆಯ ಇದರೊಳಗೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ಪರ್ಚೇಸ್ ಮಾಡೋದು ಕೂಡ ಮಾಡಿದ್ದೀವಿ ಮತ್ತು ಗ್ರಾಮಗಳಿಗೆ ತರಕಾರಿ ಹೋಗೋದು ದೊಡ್ಡ ಸಮಸ್ಯೆ ಆಗಿತ್ತು ಅದು ಸುಮಾರು ಗಂಟೆಗಳ ಕಾಲ ಚರ್ಚೆ ಮಾಡಿ ನಮ್ಮ ಸಿಇಒ ಮತ್ತು ಇಒಗಳು ಮತ್ತು ಪಿಡಿಒಗಳು ಏನು ಮೈಸೂರಿನಿಂದ ಬಲ್ಕಾಗಿ ತರಕಾರಿಯನ್ನು ತರಿಸಿ ಆಯಾ ಗ್ರಾಮ ಪಂಚಾಯಿತಿ ಲೆವೆಲ್ಗೆ ಕೊಟ್ಟು ಒಂದು ನೀವು ದರವನ್ನು ಕೂಡ ಪೊಲೀಸರು ಮತ್ತು ಇವರೇ ನಿಗದಿ ಮಾಡಿ ಅದನ್ನು ಎ ಪಿ ಎಂ ಸಿಯವರು ಮಾಡಿ ಮಾಡೋದು ಅನ್ನೋದನ್ನು ಮಾಡಿದ್ದೀವಿ ಮತ್ತು ಗೊಬ್ಬರ ಮತ್ತು ಕಾಫಿ ಕೂಡ ವಾರದ 3 ದಿನಗಳಲ್ಲಿ ಮಾರಾಟ ಮಾಡಲು ಅನುಮತಿಯನ್ನು ನೀಡಲಾಗಿದೆ ಈ 3 ದಿನ ಏನಿದೆ ಸೋಮವಾರ ಬುಧವಾರ ಶುಕ್ರವಾರ ಎಲ್ಲ ಬಳಕೆಗಳನ್ನು ಮಾಡ್ಕೋಬೋದು ಅನ್ನೋದಕ್ಕೆ ನಾವು ಅದನ್ನು ಕೂಡ ಮಾಡಿದ್ದೀವಿ ಮತ್ತು ಬೊಮ್ಮಯ್ಯನವರು ಒಂದು ಒಳ್ಳೆ ರೈತರು ಏನು ಇವಾಗಲೇ ಕಾಫಿ ಬೆಳೆದಿದ್ದಾರೆ ಆ ಕಾಫಿ ಮನೆಯಲ್ಲಿ ಇದಾಗಿದೆ ಅವರಿಗೆ ತೊಂದರೆಗಳಾಗ್ತಾಯಿದೆ ಅಟ್ಲೀಸ್ಟ್ ಅವರು ಯಾರು ಮಾರಾಟ ಮಾಡ್ತಾರೆ ಅಂಥವ್ರಿಗೆ ತಗೊತ್ಕೊಂಡು ಹೋಗಿ ಕೊಟ್ಟರೆ ಮಾರಾಟ ಆದಾಗ ಇದಾಗ್ತದೆ ಅಡ್ವಾನ್ಸ್ ಆಗಿ ಅವರಿಗೆ 1000 ರೂಪಾಯಿ ಕೊಡ್ತಕ್ಕಂಥ ಸೈಟಿಯವರು ಅದನ್ನು ಮಾಡ್ತಾರೆ ದಯವಿಟ್ಟು ಅದಕ್ಕೆ ಅನುಮತಿ ಏನು ಮಾಡಬೇಕು ಅಂದಾಗ ಚರ್ಚೆ ಮಾಡಿ ಅದಕ್ಕೂ ಕೂಡ ಅನುಮತಿ ಕೊಟ್ಟಿದೆ ಆ ದುಡ್ಡು ಸ್ವಲ್ಪ ತೊಂದರೆ ಆಗ್ತದೆ ಅಂದ್ಬಿಟ್ಟು ಡಿ ಸಿ ಸಿ ಬ್ಯಾಂಕ್ನವ್ರಿಗೂ ಕೂಡ ಹೇಳಿ ಈ ಕಾಫಿ ಕೊಡುವ ಸೊಸೈಟಿಯವರಿಗೆ 1 ಕೋಟಿ ರೂಪಾಯಿ ಕೊಡೋದಕ್ಕೆ ಅದರ ಮೇಲ್ವಿಚಾರಣೆಯನ್ನು ಅದನ್ನು ಯಾರ್ಯಾರ ಹತ್ರ ಮಾತಾಡಿ ಅದನ್ನು ಬಗೆಹರಿಸೋದಕ್ಕೆ ಬೂಪಯ್ಯನವ್ರನ್ನ ಮತ್ತು ಅಪ್ಪೋಚು ರಂಜನವ್ರನ್ನ ನಾವು ವಿನಂತಿ ಮಾಡಿದ್ದೀವಿ 1000 ರೂಪಾಯಿ ಅವ್ರಿಗೇನು ಅದು ಅಡ್ವಾನ್ಸ್ ಆಗಿ ಅಂದರೆ ಡಿ ಸಿ ಸಿ ಬ್ಯಾಂಕ್ನಿಂದ ಸಾಲ ಕೊಡಬೇಕು ಸಾಲವಾಗಿ ರೋಯರ್ ಸೊಸೈಟಿಯವರಿಗೆ ಕೊಡೋದು ಯಾಕೆ ಇವರಿಗೆ ಏನು ತರ್ತಾರಲ್ಲ ತರೋರಿಗೆ 1000 ರೂಪಾಯಿ ಅವ್ರಿಗೆ ಗ್ರೋ ಅದನ್ನು ಇಟ್ಕೊಂಡು 1000 ರೂಪಾಯಿ ಕೊಡ್ತಾರೆ ಇದೆಲ್ಲ ಮುಗಿದ ಮೇಲೆ ಅವ್ರು ಮಾರ್ಕೋತಾರೆ ಮಾರಿದಾಗ ಅವ್ರು ದುಡ್ಡು ಇಟ್ಕೊಂಡು ಬಾಕಿ ದುಡ್ಡನ್ನು ಅವ್ರು ಕೊಡ್ತಾರೆ ಬ್ಯಾಂಕ್ ದುಡ್ಡು ಕೊಡೋದು ಸರಿ 50 ಬ್ಯಾಂಕಿಗೆ 1000 ಇದ್ರಿ ಯಾರು ಅದಾದರೆ 2000 ಅರ್ಬಿಕ್ ಆದರೆ ಅದನ್ನು ದುಡ್ಡು ಇಟ್ಕೊಂಡು ಸಾಗಾಟ 3 ದಿವಸ ಸೋಮವಾರ ಮಂಗಳ ಬುಧವಾರ ಮತ್ತು ಶುಕ್ರವಾರ ಈ 3 ದಿನಗಳು ರೈತರ ವಹಿವಾಟುಗಳು ನಡೀಬೋದು ಮತ್ತು ರೈತರು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಿಗಾಗಲಿ ಮತ್ತೊಂದಕ್ಕಾಗಲಿ ಬೇರೆ ಬೇರೆದಕ್ಕಾಗಲಿ ಎಲ್ಲವೂ ಕೂಡ ನಡ್ಕೊಂಡು ಹೋಗ್ಬೋದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಯಾವುದೇ ನಿಬಂಧನೆ ಇಲ್ಲ ಅಂದರೆ ಗುಂಪು ಗುಂಪಾಗಿ ಗುಂಪು ಸೇರಬಾರ್ದು ಸರ್ ಇದೀಗ ಕಾಫಿ ಬೆಳೆಗಳ ಸಂಘ ಸೊಸೈಟಿ ಕೊಟ್ಟವರಿಗೆ ಮಾತ್ರ ಅಲ್ಲ ಈಗ ವ್ಯಾಪಾರಿಗಳಿಗೆ ಮಾರಾಟ ಮಾಡಿದ್ರೆ ಸೊಸೈಟಿ ಕೊಡೋದ್ರಿಂದ ಸೊಸೈಟಿ ವ್ಯಾಪಾರ ಅವ್ರದ್ದೇ ಸಜೆಷನ್ ಅವ್ರದ್ದೇ ಇವೆಲ್ಲವನ್ನು ಕೂಡ ನಮ್ಮ ಉಪಾಯ ಅವರು ಕೂತ್ಕೊಂಡು ಇವೆಲ್ಲವನ್ನು ಕೂಡ ಹೇಳಿದ್ದಕ್ಕೆ ಒಂದು ಶಿಕ್ಷಣ ಇಲಾಖೆಯಲ್ಲಿ ಒಂದು ಸರಿಯಾಗಿ ಅದು ಒಂದು ಆದೇಶ ಇದ್ದರೆ ಮಕ್ಕಳು ಓದ್ತಾ ಇದ್ದ ಮಕ್ಕಳಿಗೆ ನಾವೇನು ಅವರಿಗೆ ನಾವು ಬಿಸಿಯೂಟದ ಇದು ಮಾಡ್ತಾ ಇದ್ವಿ 21 ದಿನದ್ದು ಆ ಮಕ್ಕಳನ್ನ ಇದನ್ನು ಮತ್ತೊಂದೆಲ್ಲ ಕರೆದು ಒಂದು 100 ಗ್ರಾಮ್ ಅಕ್ಕಿ ಕೊಡೋದಕ್ಕೆ 21 ದಿನಕ್ಕೆ ಎಷ್ಟಾಗ್ತದೆ ಅದಕ್ಕೊಂಥರ ನಾವೆಲ್ಲ ಚರ್ಚೆ ಮಾಡಿದ್ವಿ ಇದು ನಾವು ಕೂಡ ಕ್ಯಾಬಿನೆಟ್ನಲ್ಲಿ ಕೂಡ ಈ ರೀತಿಯೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ಗೆ ಏನು ಬರ್ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿದೆ ಆದರೆ ಅದಕ್ಕೆ ನಾವು ಏನು ಮಾಡಿದ್ವಿ ಎಲ್ಲ ಒಟ್ಟಾಗಿ ಚರ್ಚೆ ಮಾಡಿ ಇದು ರೂಪುರೇಷೆಯನ್ನು ಎಲ್ಲವನ್ನು ಕೂಡ ಮಾಡಿ ಸಿಇಒ
ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅದನ್ನು ಯಾವ ರೀತಿ ಮಾಡಬೇಕು, ಬಿ ಓ ಹತ್ರ ಕೂತ್ಕೊಂಡು ಟೀಚರ್ಸ್ ಇದು ಮಾಡಿ ಯಾವ ರೀತಿ ಅವರಿಗೆ ಅವಶ್ಯ ಇದೆಯೋ ಅದನ್ನು ಅವ್ರಿಗೆ ತಲುಪೋದಕ್ಕೆ ಅವ್ರಿಗೆ ಇದನ್ನು ಮಾಡಿದ್ವಿ. ಮನೆ ಅದು ಏನಾಗಿದೆ, ನಿಮ್ಮ ಮಡಿಕೇರದಲ್ಲಿ 2 ಕೆಜಿ ಅಕ್ಕಿಗೆ ಫೋನ್ ಮಾಡಿ ಯಾವುದೋ ಒಂದು ಗ್ರಾಮದಲ್ಲಿ 100 ಕಿಲೋಮೀಟರ್ದಲ್ಲಿ ಇರ್ತಕ್ಕಂಥವ್ರೆ ಅದೆಲ್ಲ ಪಂಚಾಯತಿ ಬಂದು ತೊಗೊಂಡೋಗುವಂತ ಅಂದರೆ ಅದು ಅದು ಭಾರಿ ಹಿಂಸೆ ಆಯ್ತದೆ. ಬಂದು ಹೋಗೋದಕ್ಕೆ ಅವ್ನು ಖರ್ಚಾಗೋಯ್ತದೆ. ಅದನ್ನು ಶಾಲೆಯಲ್ಲಿ ಶಾಲಾ ಬಿಲ್ ಸಮಿತಿ ಮಗುನ ಕರ್ಕೊಬರಬೇಕು ಅನ್ನೋ ಇದ್ದೀವಿ. ಇದೆಲ್ಲವನ್ನು ತೆಗೆದಾಕಿ ತಂದೆ ತಪ್ಪ ತಾಯಿ ಯಾರು ಬಂದು ಕೊಡ್ತಕ್ಕಂಥ ಎಷ್ಟು 21 ದಿನ 2 ಕೆಜಿ 100 ಗ್ರಾಮ್ ಏನೋ ಬರ್ತದೆ. ನನಗೆ ಅದು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇರೋದ್ರಿಂದ ಅದನ್ನು ಮಾಡ್ತಾ ಇದ್ದೀವಿ. ಒಂದು ಒಟ್ಟಾರೆಯಾಗಿ ಇವತ್ತೇನು ಇಡೀ ರಾಜ್ಯದ ಈ ಒಂದು ಸೋಂಕಿನ ವ್ಯವಸ್ಥೆಯಲ್ಲಿ ಕೊಡಗು ಜಿಲ್ಲೆ ಬುದ್ಧಿವಂತಿಕೆಯಿಂದ ನಾನು ಕೈಗೊಂಡಂಥ ಕೆಲವು ದೂರದೃಷ್ಟಿಯ ಚಿಂತನೆಯಿಂದ ನಾವು ಸರ್ಕಾರ ಮುಖ್ಯಮಂತ್ರಿಗಳು ನಾವು ಏನೇ ಇರ್ಬೋದು ಇಲ್ಲಿಯ MLAಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸ್ ಇಲಾಖೆ ಬೇರೆ ಬೇರೆ ಇಲಾಖೆ ಎಲ್ಲರೂ ಕೂಡ ಒಟ್ಟಾಗಿ ಸಮನ್ವಯತೆಯಿಂದ ಕೆಲಸ ಮಾಡಿದ್ರೆ ಆ ಜಿಲ್ಲೆಗಾಗ್ತಕ್ಕಂಥ ಸಂಕಷ್ಟವನ್ನು ಯಾವ ರೀತಿ ತಪ್ಪಿಸ್ಬೋದು ಅನ್ನೋದಕ್ಕೆ ನೀವು ಕೂಡ ಸಾಕಷ್ಟು ಬಂದವರಾಗಿದ್ದೀರಿ. ಆದ್ದರಿಂದ ನಾನು ನಿನ್ನೆ ಬಂದು ಮೈಸೂರಿನಲ್ಲಿ ಇಡೀ ದಿನ ಇದ್ದೆ. ಆ ಜುಬ್ಲಿಯೇಟ್ ಕಾರ್ಖಾನೆ ಒಂದು ನಮಗೆ ತುಂಬ ಹೆಡೇಕ್ ಆಗಿತ್ತು. ಅದಕ್ಕೋಸ್ಕರವಾಗಿ ಅದಕ್ಕೆ ಯಾವ್ಯಾವ ರೀತಿ ನಾವು ಒಂದು ಪ್ರಿಕಾಷನರಿ ಮೆಜರ್ಸ್ ಮಾಡಬೇಕಂದ್ರೆ ನೋಡ್ತಾ ಇದ್ರಿ. ಅದು ಇವತ್ತು ಒಂದು ಹಂತಕ್ಕೆ ಬಂದಿದೆ. ನಾಳೆ ಬೆಳಗ್ಗೆ ಒಳಗಡೆ ಮೈಸೂರು ಕೂಡ ಏನು ಗುಂಪಾಗಿದ್ದಂಥ ವ್ಯವಸ್ಥೆಯನ್ನು ಇಡೀ ಮೈಸೂರು ನಗರದಲ್ಲಿ 65-70 ವೆಹಿಕಲ್ಗಳು ಮಾಡಿ ಆಯಾ ವಿಭಾಗಗಳಲ್ಲಿ ಅಲ್ಲಲ್ಲೇ ತರಕಾರಿ ಮಾರಾಟ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಇವೆಲ್ಲವನ್ನು ಕೂಡ ಮಾಡಿದ್ದೀವಿ. ಏನೀ ಮಾಂಸ ಮಾರಾಟದ್ದು ಇದೆ, ಇದು ನಾನು ಇಲ್ಲಿ ಬಂದಮೇಲೆ ನನಗೆ ಇವತ್ತು ಒಂದು ಒಳ್ಳೆ ಚಿತ್ರಣ ಸಿಕ್ಕಿದೆ. ಒಂದು ಮಾಹಿತಿಯನ್ನು ಭೂಪೈನವರು ಕೊಚ್ಚವರು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಇದನ್ನು ನಾವು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಮಾಡ್ತೀವಿ. ಒಂದು ನಿಮ್ಮೆಲ್ಲರ ಸಹಕಾರದಿಂದ MPಯವರು MLAಗಳು ಒಬ್ಬರು ಮಾಜಿ ಸಭಾಪತಿಗಳು ಇನ್ನೊಬ್ಬರು ಮಾಜಿ ಮಂತ್ರಿಗಳು ಒಬ್ಬರು MLCಯವರು ಈ ಇಬ್ಬರು MLCಗಳು ಮತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಧಿಕಾರಿಗಳು ಇವರ ದೂರದೃಷ್ಟಿಗೆ ನನಗಂತೂ ತುಂಬ ನನ್ನ 41-42 ವರ್ಷ ಆಯಿತು ನಾನು ರಾಜಕೀಯಕ್ಕೆ ಎಂಟ್ರಿಯಾಗಿ. ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಆ ಜಿಲ್ಲೆಯನ್ನು ಆ ಜಿಲ್ಲೆಗೆ ಬರ್ತಕ್ಕಂಥ ಕೆಲವು ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಈ ಒಂದು ಜಿಲ್ಲೆ ತುಂಬ ನಮಗೆ ಬೆಳಕನ್ನು ಚೆಲ್ಲಿದೆ. ಮತ್ತೊಮ್ಮೆ ನಾನು ಆ ಜಿಲ್ಲಾಧಿಕಾರಿಗಳಿಗೆ ಆ ಜಿಲ್ಲೆಯ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ನಿಮ್ಮ ಮೂಲಕ ಒಬ್ಬ ಸೋಮಣ್ಣ ಆಗ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಮ್ಮನ್ನು ಮುಖ್ಯಮಂತ್ರಿಗಳ ಪರವಾಗಿ ಅಭಿನಂದಿಸಿರ್ತೀನಿ. 12 ದಿನಗಳ ಕಾಲ 12-13 ದಿನ ಇದನ್ನು ಇದೇ ರೀತಿ ಕಾಪಾಡಬೇಕು. ಕಾಪಾಡೋದ್ರಿಂದ ಏನು ಮೊನ್ನೆ ಪ್ರಕೃತಿಯಿಂದ ಆಗಿರ್ತಕ್ಕಂಥ ಒಂದು ಅಘಾತ ಇದೆ, ಅಘಾತದಿಂದ ಚೇತರಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಮತ್ತೊಂದೇನಾದ್ರೂ ಆಗಿದ್ದೆ ಭಾರಿ ತೊಂದರೆ ಆಯ್ತಾಯಿತು. ಅದೆಲ್ಲವನ್ನು ಕೂಡ ಭಗವಂತ ಏನು ಇವ್ರು ನೆಂಬಿರ್ತಕ್ಕಂಥ ದೇವರಿದ್ದಾನೆ ದೂರ ಎಲ್ಲ ಒಂದು ಕಡೆ ರಕ್ಷಣೆಗೆ ಬಂದ ಅಂತ ಕಾಣಿಸ್ತದೆ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರವು ಕೂಡ ಅತ್ಯವಶ್ಯಕವಾಗಿದೆ. ಜಿಲ್ಲಾಧಿಕಾರಿಗಳ ಈ ಒಂದು ಸೇವೆ ಬೆಳೆಸ್ತಕ್ಕಂಥದ್ದು ನಮ್ಮ ಲೋಕಸಭಾ ಸದಸ್ಯರು ನನ್ನನ್ನು ಎಡಬಿಡದೆ ಕಾಡಿ 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 ಎಲ್ಲ ನಮ್ಮ ಮನೇಲಿ ಗಲಾಟೆ ಮಾಡಿದ್ರು ಇಲ್ಲಿ ಬಂದು ಹೋಗೋದಕ್ಕೆ ಅವಾಗವಾಗ ಎರಡಾಡ್ತಾ ಇರ್ತಾರೆ. ನನಗನ್ನಿಸ್ತದೆ ಇನ್ನೊಂದು 15-20 ದಿನ ಒಂದು ತಿಂಗಳು ಮಡಿಕೇರಿ ಬರದೆ ಹೋದ್ರು ಕೂಡ ನಡೀತದೆ. ಭೂಪೈನವರು ಮತ್ತೆ ನನ್ನ KDP ಬೇಡಿ. ನನಗೆ ಭಾರಿ ಖುಷಿಯಾಗಿತ್ತು. 6 ತಿಂಗಳಲ್ಲಿ ಒಬ್ಬ ಅನುಭವಿ ರಾಜಕಾರಣಿ ನನ್ನ ಜಿಲ್ಲೆಯ ಅಧಿಕಾರಿಗಳ ಕಾರ್ಯವೈಖರಿ ನನಗೆ ಹಿಡಿಸಿದೆ ಅಂತ ಪರೋಕ್ಷ ಆಗಿ ಪ್ರತ್ಯಕ್ಷವಾಗಿ ಅವರನ್ನು ತನ್ನ ನಿಷ್ಠೂರತೆಯನ್ನು ಮರೆತು ಈ ಒಂದು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅಧಿಕಾರಿಗಳನ್ನ ತೊಡಗಿಸಿಕೊಂಡಾಗ ಏನು ಮಾಡ್ಬೋದು ಅನ್ನೋದಕ್ಕೆ ಈ ಇಬ್ಬರು ಶಾಸಕರಿಗೆ ನಾನು ಮತ್ತು ನಿಮ್ಮ ಲೋಕಸಭಾ ಸದಸ್ಯರಿಗೆ ನಾನೇ ಅಭಿನಂದಿಸಿ ಸರ್. ಈಗ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಚೆನ್ನಾಗಿದೆ ಸರ್. ಏನಂದ್ರೆ ಮೈಸೂರಲ್ಲಿ ತರಕಾರಿ ರೇಟ್ ಇಲ್ಲದೆ ರೈತರು ಇದು ಕೆಳಗಡೆ ಸುರಿತಿದ್ದಾರೆ. ಬಟ್ ಇಲ್ಲೇನಾಗಿದೆ ಅಂದ್ರೆ ಅದೇ ತರಕಾರಿ ಅಂದ್ರೆ ಏನಂತಾರೆ, ಲಾಕ್ಡೌನ್ ಇಂದ ಮನೆಯಲ್ಲಿ ಕೂಲಿ ಇಲ್ಲ, ಜೀವನದಲ್ಲಿ ಕುಡಿಸೋದಕ್ಕೆ ಹಣ ಇಲ್ಲ, ದುಪ್ಪಟ್ಟು ಬೆಲೆಗೆ ಮಾರ್ತಿದ್ರು. ಅವರು ಮತ್ತೆ ಪೊಲೀಸ್ ನಮ್ಮ ಜಪ್ತಿ ಸುಬ್ರಹ್ಮಣ್ಯ ಪೊಲೀಸ್ DYSP ಅವರು ಸೂಚನೆ ಕೊಟ್ಟಿದ್ದಾರೆ. ನನಗನ್ನಿಸ್ತದೆ ಇವತ್ತು ಮಧ್ಯಾಹ್ನ ಮುಂದೆ ನಾಳೆಯಿಂದ ಇದಕ್ಕೆ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಮೈಸೂರಿನಲ್ಲೂ ಕೂಡ ನಿನ್ನೆ ಮಧ್ಯಾಹ್ನದಿಂದ ಶುರುವಾಗಿದೆ, ಇವತ್ತು ಕಾರ್ಯರೂಪಕ್ಕೆ ಬಂದಿದೆ.
ನಾಳೆ ಬೆಳಗ್ಗೆ ನಾನೇ ಹೋಗ್ತಾ ಇದ್ದೀನಿ ಎಲ್ಲ ಕಡೆಯಲ್ಲೂ ಕೂಡ ಒಂದು ಇನ್ನೂ ಮೂರು ಎರಡು ದಿನಗಳ ಕಾಲ ಮೈಸೂರಲ್ಲೇ ನಾನು ಇರ್ತೀನಿ ನಾಳೆ ನಾಡಿದ್ದು ಕೂಡ ಅಲ್ಲೇ ಇರೋದ್ರಿಂದ ಮೈಸೂರು ಕೂಡ ಒಂದು ಹಂತಕ್ಕೆ ಬಂದಿದೆ ಅಲ್ಲಿ 2550 ಜನ ಕ್ವಾರಂಟೈನ್ನಲ್ಲಿ ಏನದು ಕ್ವಾರಂಟೈನ್ನಲ್ಲಿ ಇದ್ದರು 821 ಜನ 15 ದಿನಗಳು ಕಳೆದಿದ್ದಾರೆ ಇನ್ನು 1700 ಜನ ಇದ್ದಾರೆ ಇಲ್ಲಿ 2ನೇ ತಾರೀಕು ಆದರೆ ಪ್ರಾಯಶಃ 350 ಜನನು ಕೂಡ 770 ಜನ ಕುಟುಂಬನು ಕೂಡ ಆ ಒಂದು ಏನಿದೆ ಟಾರ್ಗೆಟ್ ಟಾರ್ಗೆಟ್ ಅಲ್ಲಿ ಈಚೆ ಬರ್ತಾರೆ ಇಂಥ ಒಳ್ಳೆ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರ ಸೂಕ್ಷ್ಮತೆಯ ಅರಿವು ಎಷ್ಟೇ ಇದ್ರೂ ಕೂಡ ಇನ್ನೊಬ್ಬರ ಪ್ರಾಣವೂ ಕೂಡ ನಮ್ಮಷ್ಟೇ ಅತ್ಯವಶ್ಯಕತೆ ಅಂತ ಪರಿಗಣಿಸ್ತಕ್ಕಂಥ ದೊಡ್ಡತನ ಏನಿದೆ ಇದು ಭಾರತೀಯರಲ್ಲಿ ಇದೆ ಅನ್ನೋದನ್ನು ಕೊಡಗು ಜಿಲ್ಲೆಯೂ ಕೂಡ ತೋರ್ಪಡಿಸಿದೆ ಈಗಾಗಲೇ ಗುಂಡ್ಲುಪೇಟೆ ನೋಡಿ ಮೊದಲಿಂದಲೂ ಕೂಡ ಅವ್ರಿಗಿದ್ದು ಹೋಗೋದಕ್ಕೆ ಬರೋದಕ್ಕೆ ಸ್ಟೇಟ್ ಹೈವೇಗಳು ಇದ್ದಿದ್ದು ನಂಜನಗೂಡು ಗುಂಡ್ಲುಪೇಟೆ ಮತ್ತು ಕೇರಳ ಬಾರ್ಡರ್ಗೆ 65 ಕಿಲೋಮೀಟರ್ ಬಾವಲಿ ಮತ್ತು ಇನ್ನೊಂದು ಎಸ್ ಜಿ ಕೋಟೆ ಬಾವಲಿ ಬಾವಲಿ ಆದ್ಮೇಲೆ ಮತ್ತೊಂದು ಇನ್ನೊಂದು ಎಸ್ ಜಿ ಕೋಟೆ ಬಂಡೀಪುರ ಎಲ್ಲ ಗುಂಡ್ಲುಪೇಟೆ ಬಂಡೀಪುರ ಗೂಡ್ಲೂರು ಗೂಡ್ಲೂರು ಇದೆ ಗೂಡ್ಲೂರು ಮೂರು ಕಡೆ ಈಗಾಗಲೇ ನಾವು ತೆರೆದಿದ್ದೀವಿ ಅವರು ಯಾವತ್ತೂ ಕೂಡ ಉಪಯೋಗ ಮಾಡ್ತಾ ಇದ್ದಿದ್ದು ಅದೇ ಜಾಸ್ತಿ ಆಗಿದೆ ವಿಶೇಷವಾಗಿ ಯಾವುದೋ ಒಂದು ಸಾರಿ ಯಾರೋ ಓರೋ ಟೂ ವೀಲರ್ಸು ಫೋರ್ ವೀಲರ್ಸು ಮತ್ತೊಂದು ಮತ್ತೊಂದು ಈ ಭಾಗದಲ್ಲಿ ಜಾಸ್ತಿ ಬರ್ತಾ ಇದ್ದಿದ್ದು ಇಲ್ಲೇನು ವಾಹನ ಬರ್ತಾ ಇರಲಿಲ್ಲ ಆದರೆ ಕಣ್ಣನೂರಿಗೆ ತುಂಬ ಹತ್ತಿರ ಇರೋದ್ರಿಂದ ಕಾಸರಗೋಡಿನಲ್ಲಿ ಸಾಕಷ್ಟು ಏನೋದು ಒಂದು ರೀತಿ ಕ್ಷಿಪ್ರಗತಿಯಲ್ಲಿ ಎಷ್ಟೊಂದು ಕ್ಷಿಪ್ರಗತಿ ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟೆಲ್ಲವೂ ಕೂಡ ವೈರಸ್ ಹರಡುವಾಗ ನಮ್ಮ ಜಿಲ್ಲೆ ಇಂಥ ಕಾಪಾಡಬೇಕಾದ್ರೂ ನಮ್ಮ ಜಿಲ್ಲಾಧಿಕಾರಿಯ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ನಮ್ಮ ಜಿಲ್ಲಾದಯ ಜನಪ್ರತಿನಿಧಿಗಳ ಮೂಲ ಕರ್ತವ್ಯ ಆ ಕೆಲಸವನ್ನು ಸರ್ಕಾರದ ಗಮನಕ್ಕೆ ತಂದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವಿನ ಯಾರ್ದೋ ಉದ್ದೇಶಕ್ಕಲ್ಲ ಈಗಾಗಲೇ ನಮಗೆ ಪ್ರಕೃತಿಯಿಂದ ಆಗಿರ್ತಕ್ಕಂಥ ಒಂದು ಅನಾಹುತ ಏನಿದೆ ಮಡಿಕೇರಿ ಕೊಡಗು ಜಿಲ್ಲೆಗೆ ಇದೇ ನಾವು ಇನ್ನೂ ಕೂಡ ತಡ್ಕೊಳೋಕ್ಕಾಗಿಲ್ಲ ಮತ್ತೊಂದು ಅನಾಹುತ ಆದರೆ ಈ ಇತಿಹಾಸ ಏನಿದೆ ಈ ದೇಶಕ್ಕೋಸ್ಕರವಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಂಥ ಯಾವುದಾದ್ರೂ ಒಂದು ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ಭಾರತದಲ್ಲಿ ಅದು ಕೊಡಗು ಜಿಲ್ಲೆ ಮಾತ್ರ ಆದ್ದರಿಂದ ನಾವು ಕೆಲವು ತೀರ್ಮಾನಗಳನ್ನು ಸರ್ಕಾರ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಮಾಡಿದೆ ಬ್ಲಾಕ್ ಆಗಿದ್ದಾರೆ ಸರ್ ಕೇರಳ ಕಡೆ ಮತ್ತು ಹಾಸನ ಬ್ಲಾಕ್ ಮಾಡಿದ್ದಾರೆ ರೋಡ್ ಇರೋದು ನಮಗೆ ಕ್ಲಿಯರ್ ಇದೆ ಅಥವಾ ರೋಡ್ ಕ್ಲಿಯರ್ ಇದೆ ಮತ್ತೆ ಮೈಸೂರಿಂದ ಹೆಚ್ ಡಿ ಕೋಟೆ ಬಾರಿ ರೋಡ್ ಇದೆ ಗುಂಡ್ಲುಪೇಟೆ ಪರಿಸ್ಥಿತಿನ ಅದಕ್ಕೆ ನಮ್ಮ ಜಿಲ್ಲೆದು ಕನೆಕ್ಟಿಂಗ್ ರೋಡ್ಸ್ ಆ ಕಡೆ ಆ ಉದ್ದೇಶ ಅದು ಅಲ್ಲಿ ಇದ್ರೆ ಇಲ್ಲಿ ಬರೋಕ್ಕೆ ಎಷ್ಟು ಬೇಕು ಅಲ್ಲ ಈಗ ಸುಂತಿನ ಎಲ್ಲೋ ಮಾಡ್ತಿದ್ದೀನಿ ಸುಂತಿ ಎಲ್ಲೋ ಮಾಡೋದು ಆಚೆ ತಗೊಂಡೋಗಿ ಬೇರೆ ಯಾವ ಕಾರಣಕ್ಕೂ ಓಪನ್ ಆಗಲ್ಲ ನೋಡಿ ಅವರು ಕೂಡ ಅವ್ರು ಹೋಗಿರೋದು ಅವ್ರ ರಕ್ಷಣೆಗೋಸ್ಕರವಾಗಿ ಎಲ್ಲರೂ ಇಂದ ಒಂದು ಕೈಸಿ ಅವರ ಪೆಟಿಷನ್ ಸ್ಪೆಸಿಫಿಕ್ ಆಗಿ ಕೇಳಿರುವಂಥದ್ದು ಆ ಕಾಸರಗೋಡು ಮಂಗಳೂರು ಅದಕ್ಕೇನು ಬೇಕು ಸರ್ಕಾರಿ ವಕೀಲರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ನಮ್ಮದೆಲ್ಲ ವೇಗಾಗಿ ಹಾಕಿದ್ದಾರೆ ಇಟ್ಸ್ ನೋ ಸ್ಪೆಸಿಫಿಕ್ ಪ್ರೇಯರ್ ಯಾವುದು ನಮ್ಮ ಕೊಣನೂರು ಮಾರ್ಕುಟ್ಟನ್ನ ಬಿಟ್ಕೊಡ್ಬೇಕು ಅಥವಾ ಈ ಕಾಣತ್ತು ಮಡಿಕೇರಿ ಹರಿಕೆ ಆ ಥರದ ಪ್ರೇಯರ್ ಇದನ್ನು ಇಲ್ಲ ಅದು ಅವರು ಹಾಗೆ ಕೇಳೋಕ್ಕೂ ಬರಲ್ಲ ಈಗ ಈ ಪ್ರಧಾನಮಂತ್ರಿಗಳೇ ಈ ಥರ ಘೋಷಣೆ ಮಾಡಿದ್ರೆ ವೇರಿಸ್ತ ಕ್ವಶನ್ ಅಲ್ಲ ತೊಂದರೆ ಏನಿಲ್ಲ ಅವ್ರಿಗೆ ಯಾವ್ರಿಗೇನು ತೊಂದರೆ ಆಗಿಲ್ಲ ನಮಗೆ ತೊಂದರೆ ಆಯ್ತಾಯ್ತು ಮೊದಲು ನಮ್ಮ ನಮ್ಮ ಕ್ಷೇಮ ಅಲ್ಲೋ ಹೇಳಿದ್ದ ನಮ್ಮ ಕ್ಷೇಮ ಜಿಲ್ಲಾಡಳಿತ ಕಾರ್ಯೋನ್ಮುಖರಾಗಿದೆ ಪಾರ್ಲಿಮೆಂಟ್ ಸೆಕ್ರೆಟರಿ ಆಟೋಮ್ಯಾಟಿಕ್ ಆಗಿ ಕಂಟಿನ್ಯೂ ಆಗುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನೋದನ್ನ ಪರೋಕ್ಷವಾಗಿ ಜ್ವರನ ಕಂಟೈನ್ ಮಾಡಿ ಆಯಿತು ಅದು ಯಾವ್ಯಾವ ರೋಗ ರೋಗಕ್ಕೊಳಗಾಗಿದ್ದಂಥ ಹಕ್ಕಿಗಳಿಗೆ ಏನು ಕೋಳಿ ಇತ್ತು ಅದನ್ನು ಅಷ್ಟು ಕೂಡ ಸಾಧಿಸ್ತಾರೆ ಬಂದು ನಾನು ಇವೆಲ್ಲವನ್ನು ಕೂಡ ಕಡೆ ನೆನ್ನೆಲ್ಲ ಕೇಳಬೇಕು
ಆಟ ಬೇರೇನು ಇಲ್ಲಮ್ಮ. ಒಂದು ನಾನಂತೂ ಏನು ತಿನ್ನೋದು ನನಗೆ ಗೊತ್ತಿಲ್ಲ, ಬಟ್ ಜನರಿಗೆ ಏನಾಗಿದೆ, 15 ದಿನ ಆಯಿತು, ಇನ್ನೂ ಒಂದು 15 ದಿನ ಇಲ್ಲಿ ಒದ್ದಾಡಬೇಕಾಗಿದೆ. ಏನಪ್ಪ ಎಲ್ಲ ಹಬ್ಬಗಳು ಮುಗಿತಾರೆ, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದು ಇದೆ ಅನ್ನೋದು. ನಾವು ಮಾನವೀಯತೆಯಲ್ಲಿ ಬೆಳಿಗ್ಗೆ 6 ಗಂಟೆ ಮಾಡಿದ್ದೀವಿ. ಭಾಳ ದೊಡ್ಡ ನಿಮ್ಮ ಅರ್ಕಲು ಕೂಡ ಎಲ್ಲ ಕಡೆನೂ ಬೆಳೀತಾರೆ, ಅಲ್ಲಿಂದ ತರ್ಬೋದು. ಯಾವುದು ರೋಗಕ್ಕೊಳಗಾಗಿದ್ದಂಥ ಕೋಳಿಗಳೇನಿದೆ ಅದನ್ನು ಸಂಪೂರ್ಣವಾಗಿ ದಿಗ್ಲು ಪಡಕ್ಕೆ ಯಾರಾದರೂ ಕಾಣ್ರಿದ್ರೆ ಅದು ನೀವುಗಳೇನೆ. ನಮ್ಗೆ ಒಳ್ಳೊಳ್ಳೆ ಇಂಜೆಕ್ಷನ್ ಕೊಡೋಕೆ ಕಾಣ್ರಿದ್ರೆ ನೀವೇನೆ. ಆ ಕೊಡೋ ಇಂಜೆಕ್ಷನ್ಗಳು ಸ್ವಲ್ಪ ಐಡಿಯಾಸ್ಗಳು ಕೊಟ್ಟಿರೋದು ನೀವುಗಳೇನೆ ಆಗಿರೋದ್ರಿಂದ ದಯಮಾಡಿ ನಾವು ಹೇಳೋದನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ನಾವು ಹೇಳೋದು ಕೇಳ್ತಾರೆ. ನೀವು ಒಂದ್ಸಾರಿ ಹೇಳೋದಲ್ಲ, 100 ಸಾರಿ ಹೇಳಿ ಹೇಳಿ ಯಾವ್ಯಾವ ಭಾಷೆ ಉಪಯೋಗಿಸ್ಕೊಂಡು ಎಲ್ಲ ಭಾಷೆನೂ ಉಪಯೋಗಿಸ್ತೀರಿ. ದೇವ್ರಿಗೆ ಒಳ್ಳೇದು ಮಾಡಲಿ, ಇದರಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ ಮಾಡಿ. ನೀವು ಮಾತಾಡಬೇಕು, ಮಾಡಬೇಕಾದ ಒಂದೇ ಒಂದು ಉದ್ದೇಶ ಕೊಡಗಿನವರು ಕೊಡಗಿನ ಹಿತವನ್ನು ಕಾಪಾಡಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಆ ಅಧಿಕಾರಿಗಳೇ ಜನಪ್ರತಿನಿಧಿಗಳು. ಅವ್ರ ತೀರ್ಮಾನಕ್ಕೆ ನಾನೇ ಸ್ವಾಗತಿಸ್ತೀನಿ ಅಂದರೆ ಸರ್ಕಾರದವ್ರಿಗೆ ಅಭಿನಂದಿಸ್ತದೆ ಅಂದರೆ ಇದಕ್ಕೆಲ್ಲ ನೀವು ಕೂಡ ಕಾಣರಾಗಿದ್ದೀರಿ. ನಿಮಗೂ ಒಳ್ಳೆಯದಾಗಲಿ. ನಮಸ್ಕಾರ.